ಮಾನ್ಯ ನಮ್ಮ ಆತ್ಮೀಯ ಸಹೋದರರಾದಂಥ ಜಗದೀಶ್ ಶೆಟ್ಟರ 68ನೇ ಹುಟ್ಟುಹಬ್ಬ ಇವತ್ತು. ಹೀಗಾಗಿ ನಾವೆಲ್ಲರೂ ನಮ್ಮ ಕುಟುಂಬದ ಸದಸ್ಯರು ಬೆಳಗ್ಗೆ 8 ಗಂಟೆಯಿಂದ ಅವ್ರಿಗೆ ವಿಶ್ ಮಾಡ್ತಾ ಇದ್ದೇವೆ, ಶುಭ ಹಾರೈಸ್ತಾ ಇದ್ದೇವೆ. ನಾವು ಸಂಭ್ರಮದಿಂದ ನಾವೆಲ್ಲ ಕುಟುಂಬದ ಸದಸ್ಯರು, ಅವರ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಬಂದು ನಾವು ಅತಿ ಸಂತೋಷದಿಂದ ಅವರ ಹುಟ್ಟುಹಬ್ಬವನ್ನು ಬೆಳಗ್ಗೆಯಿಂದ ಆಚರಿಸ್ತಾ ಇದ್ದೇವೆ. ಇದೇ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಬಂದರು ಇದೇ ಸಂದರ್ಭದಲ್ಲಿ. ಅವರು ಒಂದು ಆಕಸ್ಮಿಕವಾಗಿ ಅವ್ರಿಗೆ ಗೊತ್ತು ಇದ್ದಿದ್ದಿಲ್ಲ, ನಿನ್ನೆ ರಾತ್ರಿ ಗೊತ್ತಾಗೋದ್ರಿಂದ ಅವರು ಇವತ್ತು ಮುಂಜಾನೆ ನಮ್ಮ ಅಣ್ಣವ್ರ ಮನೆಗೆ ಉಪಹಾರಕ್ಕೆ ಬಂದರು. ಅವರು ಶುಭ ಹಾರೈಸಿದರು, ಒಳ್ಳೆಯದಾಗಲಂತ ಹಾರೈಸಿದರು. ಇಡೀ ಕುಟುಂಬದ ಜೊತೆ ಚೆನ್ನಾಗಿ ಒಂದು ಗಂಟೆ ಅವರು ನಮ್ಮ ಜೊತೆ ಚೆನ್ನಾಗಿ ಕಳೆದರು, ಬಿಟ್ಟು ಬೇರೆ ರಾಜಕೀಯದ ಯಾವುದೇ ಚರ್ಚೆಗಳು ಇಲ್ಲಿ ಆಗಿಲ್ಲ. ನಾನು ಹೇಳಿದ್ನಲ್ಲ, ಇಲ್ಲಿ ಇವತ್ತು ನಡೀತಾ ಇರೋದು ಒಂದು ಹುಟ್ಟುಹಬ್ಬದ ಒಂದು ಸಂತೋಷದ ಒಂದು ಹಬ್ಬ ನಮ್ಮ ಮನೇಲಿ ನಡೀತಾ ಇದೆ. ರಾಜಕೀಯ ಮಾತಾಡೋಕ್ಕೆ ಅವಕಾಶ ಸಿಕ್ಕಿಲ್ಲ, ಸಾಕಷ್ಟು ಜನ ಅವರು ಬೆಂಬಲಿಗರು ಬಂದಿದ್ದರು, ಮಾತಾಡೋಕ್ಕೂ ಸಿಕ್ಕಿಲ್ಲ. ಹಂಗೇನು ಮಾತಾಡಿದ್ರು ಹೇಳ್ತೀನಿ, ನಾ ಏನು ಅಸಮಾಧಾನ ಇಲ್ಲ. ಅದು ಅಸಮಾಧಾನ ಪಡಿಸ್ತಾ ಇದೆಯಲ್ಲ. ಈಗ ನೋಡಿ, ನಾನು ಕಳೆದ ಬಾರಿ ಹೇಳಿದ್ದೆಲ್ಲ, ನಾನು ವೀರಶೈವ ಲಿಂಗಾಯತರಿಗೆ ನಮ್ಮ ಪಕ್ಷದಲ್ಲಿ ಒಂದು ಅನುಕೂಲ ಮಾಡಿಕೊಡ್ಬೇಕು, ಪ್ರಿಫರೆನ್ಸ್ ಕೊಡಬೇಕಂತ ಹೇಳಿದೆ. ಅದರ ತಕ್ಕಂಗೆ ನಮ್ಮ ರಾಜ್ಯ ಅಧ್ಯಕ್ಷರಾದ ವಿಜೇಂದ್ರ ಅವರನ್ನು ನಮ್ಮ ಸಮುದಾಯಕ್ಕೆ ಸೇರಿದಂಥ ಒಬ್ಬ ಒಳ್ಳೆಯ ಯುವ ನಾಯಕನನ್ನು ನಮಗೆ ಕೊಟ್ಟಿದೆ. ಹೀಗಾಗಿ ನನಗೆ ಸಂತೋಷ ಇದೆ. ಇದೇ ಥರ ಬರೋ ದಿನಗಳಲ್ಲೂ ವೀರಶೈವ ಲಿಂಗಾಯತ ಏನು ನಾವು ಕಾರ್ಯಕರ್ತರಿರ್ಬೋದು, ನಮ್ಮ ನಾಯಕರಿರ್ಬೋದು, ಇವ್ರಿಗೆ ಮೇಲೆ ನಮ್ಮ ಪಕ್ಷದವರು ಅದನ್ನು ಪ್ರಿಫರೆನ್ಸ್ ಕೊಡಬೇಕು, ನಮಗೆಲ್ಲ ಅವಕಾಶ ಕೊಡಬೇಕು. ಒಂದು ಬಲಾಢ್ಯವಾದಂಥ ನಮ್ಮದು ಜಾತಿ ಇದೆ. ಹೀಗಾಗಿ ನಾನು ನಮ್ಮ ಜಾತಿಗೆ ಪ್ರಿಫರೆನ್ಸನ್ನು ನಮ್ಮ ಭಾರತೀಯ ಜನತಾ ಪಾರ್ಟಿ ಕೊಡಬೇಕಂತ ನಾನು ಈಗಾದರೂ ಆಗ್ರಹಿಸ್ತೇನೆ. ಹೇಳಕ್ಕೆ ಬರಲ್ಲ, ಏನು ಜಾತಿ ಇದರ ಮೇಲೆ ಅದರ ಮೇಲೆ ಕೊಡ್ಬೋದು. ಅವರೇನೋ ಬೇರೆ ಕಡೆ ಹೋದರೆ ಅವಾಗ ಕೇಳ್ಬೋದು ನಾವು. ಇವತ್ತು ನೋಡಿ, ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು ಇವೆಲ್ಲ: ಹಾವೇರಿ ಲೋಕಸಭಾ, ಧಾರವಾಡ ಲೋಕಸಭಾ, ಇವತ್ತು ಕೊಪ್ಪಳ, ರಾಯಚೂರು, ಇವೆಲ್ಲ ಅತಿ ಹೆಚ್ಚು ಲಿಂಗಾಯತರು ಇರುವಂಥ ಕ್ಷೇತ್ರಗಳು. ಗೊತ್ತಿಲ್ಲ ಹೈಕಮಾಂಡ್ ಏನು ಮಾಡತ್ತೆ ಗೊತ್ತಿಲ್ಲ. ನಾವು 40 ವರ್ಷದಿಂದ ನಾವು ಕೆಲಸ ಮಾಡಿದ್ದೀವಿ, ಅದು ಹೈಕಮಾಂಡ್ ಬಿಟ್ಟಿದ್ದದು. ಕೇಳೋಕೆ ಬಿಡೋಕೆ ಇನ್ನೂ ಟೈಮ್ ಇದೆ, ನೋಡೋಣ. ಅಲ್ಲ, ಈಗೇನು ಹೇಳಕ್ಕೆ ಬರಲ್ಲ. ಮುಂದೆ ಯಾರೋ ಆಕಾಂಕ್ಷಿ ಇಲ್ಲಾರೋರು ಮೊನ್ನೆ ನಮ್ಮ ಕ್ಷೇತ್ರದಲ್ಲಿ ಸೆಂಟ್ರಲ್ ಕ್ಷೇತ್ರದಲ್ಲಿ ಟಿಕೆಟ್ ತೊಗೊಂಬರಲಿಲ್ವ? ಯಾರೋ ಆಕಾಂಕ್ಷಿ ಇದ್ದಿಲ್ಲ. ಅವರು 10 ವರ್ಷ ನಾನು ಇನ್ನೂ ಜಗದೀಶ್ ಶೆಟ್ಟರ್ 10 ವರ್ಷ MLA ಅಂತ ಇದ್ರು ಇಲ್ಲಿ ಸೆಂಟ್ರಲ್. ನಮ್ಮ ಪಕ್ಷದ ನಾಯಕ ಒಬ್ಬರು MLA ಆದವರು. ಅದೇ ಥರ ಏನು ಬೇಕಾದಾವು ಲಾಸ್ಟ್ ಮೂಮೆಂಟ್ನಲ್ಲಿ ಭರವಸೆ ಎಲ್ರಿಗೂ ಆಸೆ ಇರುತ್ತಲ್ಲ. ನಾವೇನು ಸನ್ಯಾಸಿ ಅಲ್ಲ, ನಾನು 35 ವರ್ಷದಿಂದ ಪಕ್ಷದಲ್ಲಿ, ನನ್ನ ಬುದ್ಧಿ ಬಂದಾಗಿಂದ ಭಾರತೀಯ ಜನತಾ ಪಕ್ಷದಲ್ಲಿದ್ದೀನಿ. ಸಹಜವಾಗಿ ಏನಪ್ಪ ಪಕ್ಷದವ್ರು ಕೊಟ್ಟರೆ ಮಾಡಬೇಕು, ಅದಕ್ಕೆ ಬಿಟ್ಟು ನಾವೇನು ರೆಬಲ್ ಆಗಲ್ಲ, ಯಾವುದೇ ಪಕ್ಷ ವಿರೋಧಿ ಮಾಡಲ್ಲ, ಕೊಟ್ಟರೆ ಬಂದರೆ ಬಿಡಲ್ಲ.